ಸಿದ್ಧಗಂಗಾ ಮಠದ ಶ್ರೀಗಳಿದ್ದಾರೆ, ಜೊತೆಗೆ ನಿರ್ಮಲಾನಂದನಾಥ ಶ್ರೀಗಳಿದ್ದಾರೆ, ಹಾಸನ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣವರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ದೇಗುಲದ ಬಾಗಿಲನ್ನು ಈಗ ತೆಗೆಯಲಾಗುತ್ತೆ. ಸಹಕಾರ ಸಚಿವರು ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಕೆ ಎನ್ ರಾಜಣ್ಣ ಅವರು ಅಲ್ಲೇ ಇದ್ದಾರೆ. ಲಕ್ಷಾಂತರ ಮಂದಿ ಭಕ್ತರು ಪ್ರತಿ ವರ್ಷವೂ ಕೂಡ ಆ ತಾಯಿ ಹಾಸನಾಂಬೆಯ ದರ್ಶನವನ್ನು ಪಡ್ಕೊಳ್ತಾರೆ, ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಏನು ಕೇಳಿದರೂ ಕೂಡ ತಾಯಿ ಅದನ್ನು ಕರುಣಿಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಸ್ವಲ್ಪ ಹಾಸನಾಂಬೆ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸೋದಾದರೆ, ಅಂಧಕಾಸುರ ಅನ್ನುವಂಥ ರಾಕ್ಷಸ ಇರ್ತಾನೆ, ಅವನು ಕಠೋರ ತಪಸ್ಸಿನ ನಂತರ ಬ್ರಹ್ಮನಿಂದ ಅದೃಶ್ಯನಾಗುವಂಥ ವರವನ್ನು ಪಡ್ಕೊಳ್ತಾನೆ. ವರದ ಹೆಮ್ಮೆಯಿಂದ ಅವನು ಬ್ರಹ್ಮಾಂಡಕ್ಕೆ ಚಿತ್ರಹಿಂಸೆಯನ್ನು ನೀಡೋದಕ್ಕೆ ಆರಂಭಿಸ್ತಾನೆ. ಆ ರಾಕ್ಷಸನನ್ನು ಕೊನೆಗೊಳಿಸೋದಕ್ಕೆ ಶಿವನು ಅವನನ್ನು ಕೊಂದ ತಕ್ಷಣ ಅವನ ರಕ್ತದ ಪ್ರತಿ ಹನಿಯೂ ಕೂಡ ರಾಕ್ಷಸನಾಗಿ ಪರಿವರ್ತನೆಗೊಳ್ತಾ ಇರುತ್ತೆ. ಆಗ ಶಿವನು ತನ್ನ ಶಕ್ತಿಗಳಿಂದ ಯೋಗೇಶ್ವರಿ ದೇವಿಯನ್ನು ಸೃಷ್ಟಿಸ್ತಾನೆ, ಮತ್ತು ಆ ದೇವಿ ರಾಕ್ಷಸನನ್ನು ನಾಶಪಡಿಸ್ತಾಳೆ. ಆ ದೇವಿಯನ್ನೇ ಹಾಸನಾಂಬೆ ಅಂತ ಇಲ್ಲಿ ಆರಾಧಿಸಲಾಗುತ್ತೆ. ಈ ದೇವಾಲಯದ ಮುಖ್ಯ ಗೋಪುರವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಬಾಳೆ ಕಂಬವನ್ನು ಕತ್ತರಿಸಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ತೆಗೆಯಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಸ್ವಾಮೀಜಿಗಳು ಜೊತೆಗೆ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಅಲ್ಲಿರುವುದನ್ನು ಗಮನಿಸಿದ್ದಾರೆ. ಇಂದಿನಿಂದ ನವೆಂಬರ್ 3ರವರೆಗೂ ಕೂಡ ಹಾಸನಾಂಬ ಜಾತ್ರಾ ಉತ್ಸವ ಇರುತ್ತೆ. 11 ದಿನಗಳ ಉತ್ಸವ, ಅದರಲ್ಲಿ 9 ದಿನ ಮಾತ್ರ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಮೊದಲನೆಯ ದಿನ ಮತ್ತು ಕಡೆಯ ದಿನ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬಾಳೆಕಂದನ್ನು ಕಡಿಯುವ ಮೂಲಕ ಹಾಸನಾಂಬ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ತೆಗೆಯಲಾಗಿದೆ. ವರ್ಷದ ಬಳಿಕ ಹಾಸನಾಂಬೆ ದರ್ಶನವನ್ನು ನೀಡ್ತಾ ಇದೆ. ನೋಡಿ, ಬೇರೆ ದೇವಸ್ಥಾನಗಳಂತೆ ಹಾಸನಾಂಬ ದೇವಾಲಯ ಪ್ರತಿ ವರ್ಷ ಕೂಡ, ಅಂದರೆ ವರ್ಷದ 365 ದಿನಗಳು ಕೂಡ ತೆಗೆದಿರೋದಿಲ್ಲ, ವರ್ಷಕ್ಕೆ ಒಂದು ಸಲ ಮಾತ್ರ ತೆಗೆಯಲಾಗುತ್ತೆ. ಈ ಬಾರಿ 11 ದಿನಗಳ ತಾಯಿ ದರ್ಶನವನ್ನು ನೀಡ್ತಾಳೆ. ವಾರಣಾಸಿಯ ಸಿಂಹಾಸನೇಶ್ವರಿ ಹಾಸನಕ್ಕೆ ಬಂದ ಬಗ್ಗೆ ಕೂಡ ಒಂದು ಕಥೆ ಇದೆ. ಋಷಿಗಳು ಉತ್ತರದಲ್ಲಿ ದೇವಿಯನ್ನು ಆರಾಧಿಸ್ತಾ ಜೀವಿಸ್ತಾ ಇದ್ರು. ಒಮ್ಮೆ ಅಶರೀರ ವಾಣಿ ಕೇಳಿಸುತ್ತೆ, ದಕ್ಷಿಣಕ್ಕೆ ಯಾತ್ರೆ ಹೊರಡಬೇಕು ಅಂತ ಹೇಳಿದ್ರಿಂದ ಋಷಿಗಳು ದೇವಿಗೆ ದಾರಿ ತೋರಿಸೋದಕ್ಕೆ ಮುಂದಾಗ್ತಾರೆ. ಆದರೆ ನಾವು ಮುಂದೆ ಹೋದರೆ ದೇವಿ ಹಿಂದೆ ಬರೋದು ಗೊತ್ತಾಗೋದಿಲ್ಲ ಅಂತ, ದೇವಿಯೇ ಮುಂದೆ ಹೋಗಲಿ ನಾವು ಹಿಂದೆ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಅಶರೀರ ವಾಣಿ ದೇವಿಯು ಗೆಜ್ಜೆ ಕಟ್ಟಿ ನಿಮ್ಮ ಮುಂದೆ ಬರ್ತಾಳೆ, ನೀವು ದಾರಿ ತೋರಿಸಿ, ಆದರೆ ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡಬಾರ್ದು ಅನ್ನುವಂಥ ಷರತ್ತನ್ನು ವಿಧಿಸ್ತಂತೆ. ಅದರಂತೆ ಋಷಿಗಳು ದೇವಿಗೆ ದಾರಿ ತೋರಿಸೋದಕ್ಕೆ ಮುಂದಾಗ್ತಾರೆ. ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಒಂದು ಸ್ಥಳದಲ್ಲಿ ದೇವಿಯ ಗೆಜ್ಜೆ ಸದ್ದು ನಿಲ್ಲುತ್ತೆ. ಗಾಬರಿಯಾದಂಥ ಋಷಿಗಳು ಹಿಂದಿರುಗಿ ನೋಡಿಬಿಡ್ತಾರೆ. ಷರತ್ತಿನ ಪ್ರಕಾರ ನೀವು ಹಿಂದಿರುಗಿ ನೋಡಬಾರ್ದಿತ್ತು ಅಂತ ದೇವಿ ಹೇಳ್ತಾಳೆ. ಗೆಜ್ಜೆ ಸದ್ದು ನಿಂತಿದ್ರಿಂದ ಹಿಂದಿರುಗಿ ನೋಡಬೇಕಾಯ್ತು ಅಂತ ಹೇಳಿದಾಗ, ನನಗೆ ಈ ಸ್ಥಳ ಬಹಳ ಇಷ್ಟ ಆಗಿದೆ, ಆದ್ದರಿಂದ ಇಲ್ಲೇ ನಿಂತ್ಕೊಳ್ತೀನಿ, ಇನ್ನು ಮುಂದೆ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಕೂಡ ತಾಯಿ ಹೇಳ್ತಾಳೆ. ಅಂದಿನಿಂದ ವಾರಣಾಸಿಯ ಸಿಂಹಾಸನೇಶ್ವರಿಯು ಹಾಸನಾಂಬೆಯಾಗಿ ನಂಬಿದ ಭಕ್ತರನ್ನು ಸಲಹುತ್ತಾ ಬಂದಿದ್ದಾಳೆ ಅನ್ನುವಂಥ ಕಥೆ ಕೂಡ ಪುರಾಣದಲ್ಲಿದೆ. ಕೃಷ್ಣಪ್ಪ ನಾಯಕನ ಕಾಲದಿಂದಲೂ ಕೂಡ ದೀಪಾವಳಿ ಸಮಯದಲ್ಲಿ ಹಾಸನಾಂಬೆ ದೇವಸ್ಥಾನ ಬಾಗಿಲು ತೆಗೆಯುತ್ತೆ.